आत्मीय ವಿದ್ಯಾರ್ಥಿಗಳೇ ಹಾಗೂ ಪಾಲಕರಿಗೆ ನಮಸ್ಕಾರಗಳು ತಮ್ಮೆಲ್ಲರಿಗೂ ಗೊತ್ತು ನಾಳೆ 25ನೇ ತಾರೀಕು ಎಸ್ಎಲ್ಸಿ ಪರೀಕ್ಷೆ ಬರೀತಿದ್ದೀರಿ ಸೋ ಮೊದಲನೇದಾಗಿ ಈ ಎಸ್ಎಲ್ಸಿ ಪರೀಕ್ಷೆ ಬರೆಯೋಕ್ಕಿಂತ ಮುಂಚೆ ನಾವೆಲ್ಲರೂ ತುಂಬಾ ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಅದರಲ್ಲಿ ವಿಶೇಷವಾಗಿ ಪರೀಕ್ಷೆಯ ಮುಂಚಿತವಾಗಿರತಕ್ಕಂತ ಕೆಲವೊಂದು ಸೂಚನೆಗಳು ಸೋ ನಾನು ಪಾಲಕರಿಗೂ ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಕೆಲವೊಂದು ಸೂಚನೆಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಅದರಲ್ಲಿ ಮುಖ್ಯವಾಗಿ आरोग्य दृष्टिया व्यार्थी परीक्ष बर सदर्भली मन कायसी आरसतक बॉटल वयु सो अदान व्यार्थी परीक्ष मध्य मध्य तमेंगे अनुकूल रीतल रीफ्रेश आगे आर उपयोग एरने तमेलू गए करोना रोगद भय इत सो पालक विशेषवा मकल के आ करोना रोग बे अथवा वैरस बे जास्ती विषय केवल अरी अथवा जगृति मूडसकलवे साकु विषय आोगण बे व्यार्थी हेलबार्ड एरने वो नान सूचने हता मकल के रोगद आगृत जो कडाय आ ಒಂದು ಪರೀಕ್ಷಾ ಕೇಂದ್ರಕ್ಕೆ ಹೋಗುವ ಸಂದರ್ಭದಲ್ಲಿ ಮಾಸ್ಕ್ ಅನ್ನು ಹಾಕೊಂಡು ಹೋಗಬೇಕು ಅಂತ ಹೇಳಿ ಅವರಿಗೆ ಸೂಚನೆಯನ್ನ ನೀಡಬೇಕು ಇದು ಆಮೇಲೆ ಮುಂದಿನ ಒಂದು ಸೂಚನೆ ಅಂತಂದ್ರೆ ಕಡ್ಡಾಯವಾಗಿ ಪರೀಕ್ಷಾ ಪ್ರಾಧಿಕಾರ ಮತ್ತು ಎಲ್ಲಾ ಶಿಕ್ಷಕರು ಹೇಳತಕ್ಕಂತ ರೀತಿಯಲ್ಲಿ ತಾವು ಬೆಳಗ್ಗೆ ಆ ಪರೀಕ್ಷಾ ಒಂದು ಕೇಂದ್ರಕ್ಕೆ ಸರಿಯಾಗಿ 8:30 ಗಂಟೆಗೆ ಅಲ್ಲಿ ಹಾಜರಿರತಕ್ಕದ್ದು ಮತ್ತೆ ಇನ್ನೊಂದು ವಿಶೇಷವಾಗಿರತಕ್ಕಂತ ಮತ್ತು ಮುಖ್ಯವಾಗಿರತಕ್ಕಂತ ಸೂಚನೆ ಏನು ಅಂತಂದ್ರೆ ಅಲ್ಲಿ ಆ 8:30 ಗಂಟೆಗೆ ಹೋದ ನಂತರ ಅಲ್ಲಿ ಸ್ಯಾನಿಟೈಜರಿಂಗ್ ಮತ್ತು ಮಾಸ್ಕ್ ಅನ್ನು ಕೊಡ್ತಾರೆ ಆಮೇಲೆ ಥರ್ಮಲ್ ಸ್ಕ್ರೀನಿಂಗ್ ಇರುತ್ತೆ ಆ ಎಲ್ಲಾ ವಿದ್ಯಾರ್ಥಿಗಳನ್ನು ಅದನ್ನ ಕಡ್ಡಾಯವಾಗಿ ಪಾಲನೆಯನ್ನ ಮಾಡಲೇಬೇಕು ದೆನ್ ಅದರ ತದನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿರತಕ್ಕಂತ ಸೂಚನೆ ಏನು ಅಂತಂದ್ರೆ ಪರೀಕ್ಷಾ ಕೇಂದ್ರಕ್ಕೆ ಹೋಗುವಕ್ಕಿಂತ ಮುಂಚೆ ಮನೆಯಲ್ಲಿ ಎರಡು ಪೆನ್ನುಗಳು ಹಾಗೆ ಮುಖ್ಯವಾಗಿ ತಮಗೆ ಕೊಟ್ಟಿರತಕ್ಕಂತ ಒಂದು ಪ್ರವೇಶ ಪತ್ರವನ್ನ ತೆಗೆದುಕೊಂಡು ಹೋಗತಕ್ಕಂತದ್ದು ಮರೆಯಬಾರದು ಇದು ಮುಂಜಾನೆ ಆ ಶಾಲೆಗೆ ಹೋಗತಕ್ಕಂತ ಕೇಂದ್ರಕ್ಕೆ ಹೋಗತಕ್ಕಂತ ಒಂದು ಸಮಯದಲ್ಲಿ ಇದನ್ನ ನಾವು ನೆನಪಲ್ಲಿ ಇಟ್ಕೊಳ್ಳಬೇಕು ಅದರ ಜೊತೆಗೆ ಒಂದು ಮುಖ್ಯವಾಗಿರತಕ್ಕಂತ ಸೂಚನೆ ಏನು ಅಂತಂದ್ರೆ ಪರೀಕ್ಷಾ ಸಂದರ್ಭದಲ್ಲಿ ಒಟ್ಟು ಪತ್ರಿಕೆಗಳನ್ನು ನಾವು ಎದುರಿಸತಕ್ಕಂತ ಸಂದರ್ಭದಲ್ಲಿ ಆದಷ್ಟು ವಿದ್ಯಾರ್ಥಿಗಳು ಭಯಭೀತರಾಗದೆ ಸಂತೋಷದಿಂದ ಚಟುವಟಿಕೆಯಿಂದ ಎಲ್ಲೊಂದು ಕಡೆ ಉಲ್ಲಾಸಭರಿತವಾಗಿ ನಾವು ಹವ್ಯಾಸ ಮಾಡತಕ್ಕಂತ ಒಂದು ರೂಢಿಯನ್ನ ನಾವು ಅದನ್ನ ನಾವು ತೊಡಗಿಸಿಕೊಳ್ಳಬೇಕು ಅಂದಾಗ ಮಾತ್ರ ನಾವು ಏನು ಉತ್ತರಗಳನ್ನು ಬರಿತಾ ಇದ್ದೀವಲ್ಲ ಆ ಉತ್ತರಕ್ಕೆ ಮಾನಸಿಕವಾಗಿ ಸಿದ್ಧರಾಗತಕ್ಕಂತ ಒಂದು ಪರಿಸ್ಥಿತಿಯನ್ನ ನಾವು ಎದುರಿಸಬಹುದು सो ಈ ರೀತಿ ಹಲವಾರು ಸೂಚನೆಗಳನ್ನ ಹಲವಾರು ಮಾರ್ಗಸೂಚಿಗಳನ್ನ ನಾವು ಅನುಸರಿಸಿದ್ದೇ ಆದ್ರೆ ಈ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಯಶಸ್ವಿಯಾಗಿ ನಾವು ಪೂರೈಸಬಹುದು ಅಂತ ಹೇಳಿ ಹೇಳ್ತಾ ಎಲ್ಲರಿಗೂ ನಮಸ್ಕಾರ।